ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಸಂದರ್ಶಿಸುವುದಕ್ಕೆ ಬಹಳ ಸಂತೋಷ ಉಳ್ಳವನಾಗಿದ್ದೇನೆ. ನೀವು ಕೂಡ ಈ ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಂತೋಷ ಉಳ್ಳವರಾಗಿರಬೇಕು. ಈ ಮುಂಜಾನೆ ವೇಳೆಯಲ್ಲಿ ಯೇಸು ಸ್ವಾಮಿ ನಿಮ್ಮೆಲ್ಲರೊಟ್ಟಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನೆಂದರೆ, ನಿಮ್ಮ ಜೀವಿತಗಳಲ್ಲಿ ನೀವು ಇವತ್ತು ಅಯ್ಯೋ ನನ್ನ ಜೀವಿತದಲ್ಲಿ ನಾನು ಸೋತು ಹೋದೆ, ಹೌದು ನಾನು ಬಿದ್ದು ಹೋದೆ ಅಂತ ನೀವು ಯಾವ ವಿಷಯವನ್ನು ನೀವು ಹೌದು ಇವತ್ತೇ ಇದು ಕೊನೆಗಾಣುತ್ತೆ, ನನ್ನ ಜೀವಿತ ಇಷ್ಟೇ, ಇನ್ನು ನಾನು ಮುಂದೆ ಸಾಗುವುದಿಲ್ಲ ಅಂತ ಎಲ್ಲಾದರೂ ಕೂಡ ನೀವು ಕುಗ್ಗಿ ಹೋಗುವಂಥ ಮಾತುಗಳು ಅಥವಾ ಕುಗ್ಗಿ ಹೋಗುವಂಥ ಸಂದರ್ಭಗಳು, ಕೈ ಬಿಡಲ್ಪಟ್ಟಂಥ ಸಂದರ್ಭಗಳು, ಸೋತು ಹೋಗುವಂಥ ವೇಳೆಗಳು ನೀವು ಎದುರಿಸುವಾಗಲೇ ನಿಮ್ಮ ಜೀವಿತದಲ್ಲಿ ಎಂತಹ ಕಾರ್ಯ ಆಗುತ್ತದೆ ಅನ್ನುವುದನ್ನು ಯೇಸು ಸ್ವಾಮಿ ಇವತ್ತು ಮಾತನಾಡ್ತಾ ಇದ್ದಾರೆ. ಏನೆಂದರೆ, ಕೀರ್ತನೆ 94:18 ವಚನದಲ್ಲಿ, ಯಹೋವನೇ ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ಹಾಲೆಲೂಯ. ಪ್ರಿಯ ದೈವಜನರೇ, ನಾನಾಗಲೇ ಹೇಳಿದ ಹಾಗೆ ಹೌದು, ಅಯ್ಯೋ ಇವತ್ತು ನನ್ನ ಜೀವಿತ ಮುಗಿದೋಯ್ತು, ಈ ವಿಷಯದಲ್ಲಿ ನಾನು ಸೋತು ಹೋದೆ, ಇವತ್ತು ನಾನು ಕೈ ಬಿಡಲ್ಪಟ್ಟೆ, ಎಲ್ಲವನ್ನ ಕಳೆದುಕೊಂಡೆ ಅಂತ ನಾವೇನಾದರೂ ಕೂಡ ನಿರಾಶೆಯಿಂದ ಕುಗ್ಗಿ ಹೋದವರಾಗಿ, ಭರವಸೆಯನ್ನು ಕಳೆದುಕೊಂಡವರಾಗಿ, ಅಯ್ಯೋ ಇವತ್ತೇ ನನ್ನ ಅಂತ್ಯ, ಎಲ್ಲವೂ ಕೂಡ ಮುಗಿದೋಯ್ತು ಅಂತ ನಾವು ಜಾರಿ ಬೀಳುವ ಸಮಯದಲ್ಲೇ ಯೇಸು ಸ್ವಾಮಿ ನಿಮಗೆ ವಾಕ್ಯದ ಮುಖಾಂತರ ಬಲಪಡಿಸ್ತಾ ಇದ್ದಾರೆ. ಪ್ರಿಯ ಮಗನೇ, ಪ್ರಿಯ ಮಗಳೇ, ಇವತ್ತು ನಿಮ್ಮ ಕಾಲು ಜಾರಿತೆಂದು ಅಂದಾಗಲೇ ನನ್ನ ಕೃಪೆಯು ನಿನಗೆ ಆಧಾರವಾಗುವಂಥದ್ದಾಗಿದೆ ಅಂತ. ಪ್ರಿಯ ದೈವಜನರೇ, ನಮ್ಮ ಮನಸ್ಸಿನಲ್ಲಿ ಈ ಕಾರ್ಯದಲ್ಲಿ ನಾನು ಸಫಲತೆ ಹೊಂದುವುದಿಲ್ಲ, ನಾನು ಸೋತು ಹೋದೆ ಅಂತ ನೀವು ಅಂದುಕೊಳ್ಳುವಾಗಲೇ ಯೇಸು ಸ್ವಾಮಿಯ ಕೃಪೆ ನಿಮಗೆ ಆಧಾರವಾಗಿ ಬರುವಂಥದ್ದಾಗಿದೆ. ಇವತ್ತು ನನ್ನ ಕೈಲಿ ಏನು ಆಗುವುದಿಲ್ಲ ಅಂತ ನಾವು ಅಂದುಕೊಳ್ಳುವಾಗ ಆತನ ಕೃಪೆ ನಿಮ್ಮ ಮೇಲೆ ಅದು ಬಂದು ಎಲ್ಲವನ್ನ ನಿಮ್ಮ ಮುಖಾಂತರವೇ ಸಾಧಿಸುವಂಥದ್ದಾಗಿದೆ. ಪ್ರಿಯ ದೈವಜನರೇ, ಯಾವತ್ತೂ ಕೂಡ ನಮ್ಮ ಜೀವಿತದಲ್ಲಿ ಇದು ನನಗೆ ಆಗೋದಿಲ್ಲ, ಇದು ನನ್ನ ಕೈಯಿಂದ ಸಾಧ್ಯವಿಲ್ಲ, ಇದು ನನಗೆ ಸಿಗುವುದಿಲ್ಲ, ಇದಕ್ಕೆ ನಾನು ಯೋಗ್ಯನಲ್ಲ ಅಂತ ಅಂದುಕೊಳ್ಳುವುದಕ್ಕೆ ಹೋಗಬೇಡ್ರಿ. ನಾವು ಯಾವುದಕ್ಕೆ ಯೋಗ್ಯರಲ್ಲವೋ ಯೇಸು ಸ್ವಾಮಿಯ ಕೃಪೆ ನಮಗೆ ಅದೇ ವಿಷಯದಲ್ಲಿ ಯೋಗ್ಯತೆಯನ್ನು ತಂದುಕೊಡುವಂಥದ್ದಾಗಿದೆ. ನಾವು ಯಾವುದಕ್ಕೆ ಸಾಮರ್ಥ್ಯರಲ್ಲವೋ ಯೇಸು ಸ್ವಾಮಿಯ ಕೃಪೆ ನಮಗೆ ಅದೇ ವಿಷಯದಲ್ಲಿ ಸಾಮರ್ಥ್ಯವನ್ನು ತಂದುಕೊಡುವಂಥದ್ದಾಗಿದೆ. ನಾವು ಯಾವುದಕ್ಕೆ ಬಾರದವರು ಅಂತ ನಾವು ಅಂದುಕೊಳ್ತೀವೋ ಆತನ ಕೃಪೆ ನಮಗೆ ಆಧಾರವಾಗುವಾಗ ನಾವು ಅದರಲ್ಲೇ ಬೆಳವಣಿಗೆಯನ್ನು ಹೊಂದಿಕೊಳ್ಳುವಂಥವರಾಗಿರ್ತೀವಿ. ಹೀಗಿರುವಾಗ ಪ್ರಿಯ ದೈವಜನರೇ, ನಿಮ್ಮ ಜೀವಿತಗಳಲ್ಲಿ ಇವತ್ತು ವಾಕ್ಯದ ಪ್ರಕಾರ ನಾವು ನೋಡುವುದಾದರೆ, ನನ್ನ ಕಾಲು ಜಾರಿತೆಂದು ಅಂದುಕೊಂಡಾಗಲೇ ಆತನ ಕೃಪೆ ನನಗೆ ಆಧಾರವಾಗುವಂಥದ್ದಾಗಿದೆ. ನಮ್ಮ ಕಾಲು ಜಾರಿತಾ ಅಲ್ಲಿಯ ನಾವು ಜಾರಿ ಹೋದ್ವಿ, ನಾವು ಬಿದ್ದು ಹೋದ್ವಿ ನಮ್ಮ ಜೀವಿತದಲ್ಲಿ, ನಾನು ಸೋತು ಹೋದೆ ನಮ್ಮ ಜೀವಿತದಲ್ಲಿ ಅಂತ ನಾವು ಅಂದುಕೊಳ್ಳುವಾಗಲೇ ಆತನ ಕೃಪೆ ನಿಮ್ಮ ಜೀವಿತಗಳಲ್ಲಿ ಅದು ಬಂದು ಆಧಾರವಾಗುವಂಥದ್ದಾಗಿದೆ. ನಿಮಗೊಂದು ಸಾಥ್ ಕೊಡುವಂಥದ್ದಾಗಿರುತ್ತೆ, ನಿಮಗೊಂದು ಬಲ ಕೊಡುವಂಥದ್ದಾಗಿರುತ್ತೆ ಆತನ ಕೃಪೆ. ಆತನ ಕೃಪೆಯನ್ನು ನೀವು ಆಧಾರ ಮಾಡಿಕೊಂಡು ಅದನ್ನು ನೀವು ಬೆನ್ನೆಲುಬಾಗಿಟ್ಟುಕೊಂಡು ಮುಂದೆ ಸಾಗುವಂಥವರಾಗ್ರಿ. ಕರ್ತನ ಕೃಪೆ ನಿಮಗೆ ಎಲ್ಲವನ್ನು ಒದಗಿಸಿ ಕೊಡುವಂಥದ್ದಾಗಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಒಳ್ಳೆ ಕರ್ತನೆ ಯೇಸಯ್ಯ, ಅಪ್ಪ ಹೌದು, ನಿನ್ನ ಕೃಪೆಯಿಂದ ಪ್ರಿಯ ಮಕ್ಕಳನ್ನು ತುಂಬಿಸು, ನಿನ್ನ ಕೃಪೆ ಅವರಿಗೆ ಆಧಾರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಉದಯ ಕಾಲದಲ್ಲಿ ಅವರ ಜೀವಿತದಲ್ಲಿ ಅವರು ಯಾವುದು ನನ್ನ ಕೈಯಲ್ಲಿ ಆಗುವುದಿಲ್ಲ ಅಂದುಕೊಳ್ತಾ ಇದ್ದರೋ, ನೀನೇ ಅವರ ಕೃಪೆ ಅಪ್ಪ, ನಿನ್ನ ಕೃಪೆಯಿಂದ ಅವರಿಗೆ ಅದನ್ನು ನೆರವೇರಿಸಿ ಕೊಡುವಂಥವರಾಗಲಿ. ಅಪ್ಪ ಅವರ ಕಾಲು ಜಾರಿತೆಂದು ಅಂದುಕೊಂಡಾಗಲೇ ನಿನ್ನ ಕೃಪೆ ಅವರಿಗೆ ಆಧಾರವಾಗಲಿ. ಅವ್ರ ಜೀವಿತವನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್ ಆಮೇನ್. ದೇವರನ್ನು ಎಲ್ಲರನ್ನ ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು. ಫಾರ್ ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೋರ್. ಫೋನ್ 9008725814, 9008725815. ಗಾಡ್ ಬ್ಲೆಸ್ ಯು.